ರೈತ ಬಾಂಧವರೇ ನಾವು ಈಗ ಒಂದು ದೃಶ್ಯ ನೋಡ್ತಾ ಇದ್ದೀವಿ ಈ ಬೇಸಿಗೆಯ ಬಿರುಬಿಸಿಲಿನಲ್ಲಿ ಟ್ರ್ಯಾಕ್ಟರ್ ಒಂದು ನೇಗಿಲಿನಿಂದ ಆಳವಾಗಿ ಉಳುಮೆ ಮಾಡತಕ್ಕಂತ ಒಂದು ಚಿತ್ರ ಇದು ಇದನ್ನ ನಾವು ಸಹಜವಾಗಿನೇ ಮಾಗಿ ಉಳುಮೆ ಅನ್ನುವಂತ ಹೆಸರಿನಿಂದ ಕರೀತೇವೆ ಟ್ರ್ಯಾಕ್ಟರ್ನ ಹಿಂದಗಡೆ ಭಾಗದಲ್ಲಿ ದೊಡ್ಡ ನೇಗಿಲನ್ನ ಹೂಡಿ ಆ ನೇಗಿಲಿನಿಂದ ನೆಲವನ್ನ ಬಹಳಷ್ಟು ಆಳವಾಗಿ ಉಳುಮೆ ಮಾಡೋದಕ್ಕೆ ಇದರಿಂದ ಸಾಧ್ಯವಾಗ್ತಾ ಇದೆ ಬಹಳ ಹಿಂದಿನ ದಿನಗಳಲ್ಲಿ ರೈತರ ಬಳಿ ಜಾನುವಾರುಗಳ ಸಂಖ್ಯೆ ಹೆಚ್ಚಿರ್ತಾ ಇತ್ತು ಆಗ ಎತ್ತುಗಳಿಗೆ ನೇಗಿಲನ್ನು ಹೂಡಿ ಈ ರೀತಿಯ ಉಳುಮೆಯನ್ನ ಬೇಸಿಗೆ ಸಮಯದಲ್ಲಿ ಮಾಡ್ತಾ ಇದ್ದರು ಆದರೆ ಕಾಲ ಬದಲಾಗ್ತಾ ಇರೋ ಹಾಗೆ ಜಾನುವಾರುಗಳ ಸಂಖ್ಯೆನೂ ಕಡಿಮೆ ಆಗಿದೆ ಎತ್ತುಗಳನ್ನು ಸಾಕೋರು ವಿರಳವಾಗ್ತಾ ಇದ್ದಾರೆ ಇವುಗಳ ನಡುವೆ ಆಧುನಿಕ ಯಂತ್ರವಾಗಿರುವಂತ ಟ್ರ್ಯಾಕ್ಟರ್ ಅನ್ನು ಬಳಸಿಕೊಂಡು ಅದಕ್ಕೆ ನೇಗಿಲನ್ನು ಕಬ್ಬಿಣದ ನೇಗಿಲನ್ನು ಜೋಡಿಸಿ ಈ ರೀತಿ ಉಳುಮೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಮಾಗಿ ಉಳುಮೆ ಅಂದ್ರೆ ಏನು ಇದು ಸಹಜವಾಗಿ ಕೇಳುವಂತ ಪ್ರಶ್ನೆ ಆದರೂ ಸಹ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ರೈತನಿಗೂ ಪರಿಚಯ ಇರುವಂತ ಒಂದು ವಿಧಾನನೇ ಈ ಮಾಗಿ ಉಳುಮೆ ಸಾಮಾನ್ಯವಾಗಿ ನಮ್ಮ ರೈತರು ಬೇಸಿಗೆ ದಿನ ಬಂದಾಗ ಈ ಮಾಗಿ ಉಳುಮೆಯನ್ನು ಕೈಗೊಳ್ಳುತ್ತಾರೆ ಸುಗ್ಗಿ ಕಾಲದಲ್ಲಿ ರೈತರು ತಾವು ಬೆಳೆದಂತ ದವಸ ಧಾನ್ಯಗಳನ್ನು ಕಣ ಮಾಡೋದ್ರ ಮೂಲಕ ಮನೆಗೆ ತಂದು ಹಾಕ್ಕೊಳ್ತಾರೆ ಅದಾದ ನಂತರದಲ್ಲಿ ಬೇಸಿಗೆಗೆ ಸಂಪೂರ್ಣವಾದಂಥ ವಿರಾಮದ ದಿನಗಳು ಅಂತಾನೆ ಹೇಳ್ಬೋದು ನಾವು ಈ ವಿರಾಮದ ದಿನಗಳಲ್ಲಿ ಖಾಲಿ ಕೊಡದೆ ಅವರು ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡಲೇಬೇಕಾದದ್ದು ಅಂತ ಹೇಳಿದ್ರೆ ಅದೇ ಮಾಗಿ ಉಳುಮೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ದಣಿವನ್ನು ಪಡೆದುಕೊಂಡಿರುವಂಥ ಭೂಮಿ ಈ ಬೇಸಿಗೆಯಲ್ಲಿ ವಿರಾಮವನ್ನು ಪಡ್ಕೊಂಡಿರೋದ್ರಿಂದ ಆ ಸಂದರ್ಭದಲ್ಲಿ ಮಣ್ಣಿನ ಪದರಗಳನ್ನು ಎತ್ತಿ ಎತ್ತಿ ಮೇಲಕ್ಕೆ ಹಾಕೋದ್ರಿಂದ ಮಣ್ಣಿಗೆ ಸತ್ವ ಬಂದು ಒದಗುತ್ತದೆ ಅನ್ನೋದು ಖಚಿತವಾದ ಅಂಶ ಉದಾಹರಣೆಗೆ ನಾವು ಹೇಳೋದಾದರೆ ಈ ಒಂದು ಮಾಗಿ ಉಳುಮೆಯನ್ನು ಒಂದು ಅಥವಾ ಎರಡು ಮಳೆ ಬಿದ್ದ ನಂತರದಲ್ಲಿ ಮಾಡೋದು ಉತ್ತಮ ಅಂತ ಹೇಳ್ಬೋದು ನಾವು ಇಲ್ಲದೆ ಹೋದರೆ ಸ್ವಲ್ಪ ಭೂಮಿ ಹದವಾಗಿರುವಾಗ ಅಥವಾ ಹಸಿಯಾಗಿರುವಾಗಲೇ ಈ ರೀತಿಯ ಮಾಗಿ ಉಳುಮೆಯನ್ನು ಮಾಡಬೇಕು ಟ್ರ್ಯಾಕ್ಟರ್ಗೆ ನೇಗಿಲನ್ನು ಅಳವಡಿಸಿಕೊಂಡು ಆಳವಾಗಿ ಮಣ್ಣನ್ನು ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ಹಾಕುವಂಥ ಈ ಒಂದು ಕ್ರಮದಿಂದ ರೈತರಿಗೆ ಹಲವಾರು ಬಗೆಯ ಲಾಭಗಳಿರೋದಂತೂ ಸತ್ಯ ಮುಖ್ಯವಾಗಿ ಹೇಳೋದಾದರೆ ಭೂಮಿಯ ಆಳದಲ್ಲಿರುವಂತಹ ಭೂಮಿಯ ಒಳಪದರಿನಲ್ಲಿರುವಂತಹ ರೋಗಗಳ ಮತ್ತು ಕ್ರಿಮಿಗಳ ಮೊಟ್ಟೆಗಳು ಸಾಯ್ತವೆ ಹಾಗೆಯೇ ಅವೆಲ್ಲವೂ ಮೇಲ್ಭಾಗಕ್ಕೆ ಬಂದು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗ್ತವೆ ಸಾವನ್ನು ಪಡೆದುಕೊಳ್ತವೆ ಹಾಗೆ ಈ ಬೇರುಗಳಿಂದ ಬರಬಹುದಾದಂತಹ ರೋಗಗಳಿಂದಲೂ ಸಹ ರೈತರು ಮುಂದಿನ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತವೆ ಹೀಗೆ ಈ ಒಂದು ಆಳವಾದಂಥ ಉಳುಮೆಯನ್ನು ಮಾಡೋದರಿಂದ ಗಾಳಿ ಆ ಮಣ್ಣಿನ ಪದರಗಳಲ್ಲಿ ಪ್ರವೇಶ ಮಾಡಿ ಮುಂದಿನ ಬೆಳೆಗಳ ಬೇರುಗಳು ಆಳವಾಗಿ ಇಳಿದು ಉತ್ಕೃಷ್ಟವಾದಂಥ ಫಸಲು ಬರೋದಕ್ಕೆ ಕಾರಣೀಭೂತವಾಗ್ತದೆ ಹೀಗೆ ಈ ಮಾಗಿ ಉಳುಮೆ ಒಂದು ಬಾರಿ ಮಾಡೋದು ಮಾತ್ರ ಅಲ್ಲ ಒಂದು ಅಥವಾ ಎರಡು ಬಾರಿ ಈ ಭೂಮಿಯಲ್ಲಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕಾಗ್ತದೆ ಈ ರೀತಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಮುಂದಿನ ಬೆಳೆಯನ್ನು ರಕ್ಷಿಸಿಕೊಳ್ಳೋಣ ರೋಗಬಾಧೆಗಳಿಂದ ಕೀಟಬಾಧೆಗಳಿಂದ ಬೆಳೆಯನ್ನು ಉಳಿಸಿಕೊಳ್ಳೋಣ ಫಲವತ್ತಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಭೂಮಿ